అలా వద్దాడుదల శూన్య పాప ఆవిడగా అవును డైరెక్టర్ ಥರ ಇಲ್ಲ ನನ್ನ ಹತ್ರ ನಮ್ಮ ಕಡೆಯ ಮಗನ ಥರ ಇದ್ದಾನೆ ಅಣ್ಣ ನೀವೇ ಮಾಡಿ ನಿಮ್ಮ ಹೆಸರು ಹೇಳಿ ನಿಮ್ಮದೇ ಆಗಬೇಕು ಒಂದ್ಸರಿ ಹೇಳಿಲ್ಲ ಅವನದನ್ನು ತುಂಬ ಸರಿ ಹೇಳ್ತಾನೆ ಆಮೇಲೆ ಇಲ್ಲೊಂದು ಹೆಣ್ಮಗಳು ಕೆಲಸ ಮಾಡ್ತಾರೆ ನಮ್ಮಲ್ಲಿ ವೀಣಾ ಅಂತ ವೀಣಕ್ಕಂದೆ ಸಾಕ್ಪೋಣ ನನ್ನ ಇಂಟ್ಲೋ ಸೀನಿಯರ್ ಅವರು ಅದೆಲ್ಲ ತುಂಬಾ ಇದು ಮಾಡ್ತಾನೆ ಆದರೆ ನಾವು ಯಾಕೆ ಅವನದೇ ಕೊಟ್ಟಿದ್ರೆ ಅವನೇ ಪ್ರೊಡ್ಯೂಸರ್ ಹೇಳ್ಕೊಂಬಂದದ್ದು ಅವನೇ ನಾನು ಹಿಂಸೆ ಮಾಡಿದ್ದು ಅವನೇ ಒದ್ದಾಡಿದ್ದು ಮತ್ತು 2 ವರ್ಷ ಆ ವೀಣಾ ಮತ್ತು ಅಭಿಷೇಕ್ ಜೊತೆ ಕೂತ್ಕೊಂಡಿದ್ದ ಇಲ್ಲಿ ನೀನೇ ನಾನು ಇದೇ ಪದ ಇರ್ತೀನಿ ಒಬ್ಬನೇ ಇರ್ತೀನಿ ಪ್ರೊಡ್ಯೂಸರ್ ಎಲ್ಲ ಫಿಕ್ಸ್ ಆದ್ಮೇಲೆ ಹಣ ನೀವೇ ಮಾಡಿ ನಾನು ಅಸಿಸ್ಟ್ ಆಗಿರ್ತೀನಿ ಅಸೋಸಿಯೇಟ್ ಆರು ಆಡಿ ಅಸಿಸ್ಟ್ ಆಗಿರೋ ತೊಗೊಳ್ಳಿ ನಾನು ಅಸಿಸ್ಟೆಂಟ್ ಆಗಿ ಏನು ಪದಗಳು ಆಡ್ತಾನೆ ತುಂಬ ದೊಡ್ಡ ಪದಗಳವೆಲ್ಲ ಅದು ಏನು ಭಾಳ ಕಷ್ಟಪಟ್ಟಿದ್ದಾನೆ ಹುಡುಗ ಇಟ್ ಇಸ್ ನಾಟ್ ಸಿ ಅಲ್ಟಿಮೇಟ್ಲಿ ಫಿಲ್ಮ್ ಮೇಕಿಂಗ್ ಇಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್ ಇಟ್ ಈಸ್ ಅಬೌಟ್ ಹಾರ್ಡ್ ವರ್ಕ್ ಭಾಳ ಜನಕ್ಕೆ ಗೊತ್ತಿಲ್ಲ ಡೈರೆಕ್ಷನ್ ಅದು ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕ್ ನಿಮ್ಮ ಇಂಟೆಲಿಜೆನ್ಸು ನಿಮ್ಮ ಪ್ರತಿಭೆ ಅದು ಇದೆಲ್ಲ 5% 10% ಮುಗೀತು ಹಾರ್ಡ್ ವರ್ಕ್ ಮಾಡೋದೇ ಸಕ್ಸಸ್ ಆಗೋದು ಪುಟ್ಟಣ್ಣ ಕಣ್ಗಲ್ಲಿ ಯಾಕೆ ಸಕ್ಸಸ್ ಆಗಿದ್ರು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ರು ಹಗಲು ರಾತ್ರಿ ಫಿಲಮ್ನ ಉಸಿರಾಡ್ತಿದ್ರು ಅವರ ಅನೇಕ ಫಿಲ್ಮ್ ನಂಗೆ ಇಷ್ಟ ಆಗಿಲ್ಲ ಬಟ್ ಅವ್ರ ವರ್ಕ್ ಬಗ್ಗೆ ಏನು ಹೇಳ್ತೀಯ ಅಂದಾಗ ಎಕ್ಸ್ಟ್ರಾಆರ್ಡಿನರಿ ವರ್ಕರ್ ಸೊ ಇವನ್ನೆಲ್ಲ ನಾನು ನೋಡಿದ್ದೀನಿ ಆ ಹುಡುಗ ಅಷ್ಟು ಒದ್ದಾಡ್ದ ಮಾಡಿ ಅಂತ ಇದು ಮಾಡ್ದ ಅವನು ಆ ಪ್ರೊಡ್ಯೂಸರೆಲ್ಲ ಖುಷಿಯಾಗಿ ಒಪ್ಕೊಳ್ಳೋದು ನಾನೇ ಮಾಡ್ತಿದ್ದೀನಿ ಅಂದರೆ ನೋ ಅಲ್ಲಿ ಎಲ್ಲಿ ಕೆಟ್ಟೋಗ್ತಿತ್ತು ಅಂದರೆ ಶೂಟಿಂಗ್ ಆದಮೇಲೆ ಪೋಸ್ಟ್ ಶೂಟಿಂಗ್ ವರ್ಕ್ ಇದೆಯಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತಾರೆ ಅದು ನನಗೆ ಅಷ್ಟು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಶೂಟಿಂಗಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೇ ಭಾಳ ಒದ್ದಾಡಬೇಕಾಗಿತ್ತು ನಾನು ಬೇರೆ ಬೇರೆ ನಂದೇ ಆದ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅಂತಾರೆ ಅಲ್ಲೇ ಕರ್ಸ್ಕೊಡ್ತಿದ್ವಿ ಅವ್ರನ್ನ ಯಾರು ಅರ್ಜೆಂಟ್ ಮಾತಾಡಬೇಕು ಅಂದರೆ ಅಲ್ಲೇ ಬಂದುಬಿಡಿ ಶೂಟಿಂಗ್ ಹತ್ರ ಅಂತ ಬಟ್ ಇಲ್ಲಿ ಡಬ್ಬಿಂಗ್ ಮಾಡಿಸೋದು ಎಡಿಟಿಂಗ್ ಮಾಡಿಸೋದು ರೇರೆ ಕಾಲಿಂಗ್ ಮಾಡಿಸೋದು ಈಗ ನೋಡಿ ಈಗ ಇಲ್ಲಿದ್ದ ನಿಮ್ಮ ನೀವೇ ನೋಡಿದ್ವಿ ಹೋದ ಆ ಪೋಸ್ಟರ್ ಮಾಡಿಸ್ಬೇಕು ಇದಕ್ಕೆ ಓಡಾಡಬೇಕು ಸೆನ್ಸಾರ್ ಓಡಾಡಬೇಕು ತುಂಬಾ ಇದಾದ ಕೆಲಸ ಅದು ಸೊ ಹಾಗಾಗಿ ನನಗೆ ಡೈರೆಕ್ಷನ್ ಮಾಡಬೇಕು ಅನ್ನಿಸ್ತು ಯಾರೋ ಒಂದಿನ ದೊಡ್ಡ ಪುಣ್ಯಾತ್ಮರು ಪ್ರೊಡ್ಯೂಸರ್ಗಳು ನಮ್ಮ ಬಗ್ಗೆ ಭರವಸೆ ಇಟ್ಕೊಂಡು ಬಂದರೆ ಬಸವಣ್ಣಂದು ಟಿಪ್ಪು ಅದು ಕೃಷ್ಣದೇವರಾಯ ಇಂಥವ್ರು ಮಾಡೋಕ್ಕೆ ನನಗೆ ಇಷ್ಟ ಇದೆ ಆ ಒಂದು 3 ಮಾತ್ರ ನಂಗೆ ತುಂಬ ಆಸಕ್ತಿ ಇದೆ ಇದೇ ಎನರ್ಜಿ ಇದ್ದರೆ ಒಂದಿನ ಮಾಡಿ ತೋರಿಸ್ಬೇಕು ಅದನ್ನು ಆ ಡೈರೆಕ್ಷನ್ ಮಾಡಬೇಕು ಅದನ್ನು ನಾನೇ ಡೈರೆಕ್ಟ್ ಮಾಡಬೇಕು ಮುಂದಿನ ದಿನದಲ್ಲಿ ಆಗುತ್ತೆ ಅಂತ ಹೇಳಿ ಅಲ್ಲ ಇವೆಲ್ಲ ಹೆವಿ ಬಜೆಟ್ ಸಿನಿಮಾಗಳು ಇನ್ಕ್ಲೂಡಿಂಗ್ ಬಸವಣ್ಣ ಬಸವಣ್ಣನ ಹೆಂಗೆ ಮಾಡ್ತಾನೆ ಅಂದರೆ ಬೇರೆ ಥರ ಅವನು ಮಹಾಯೋಧ ಅವನು ಮಹಾಯೋಧ ಯಾವುದೇ ವಾರಿಯರು ಹತ್ರ ಬರೋಕ್ಕಾಗಲ್ಲ ಅಂಥ ನಮ್ಮ ಈ ನೆಲದಲ್ಲಿ ಉದ್ಭವಿಸಿದ ಯೋಧ ಅವನು ಅವನನ್ನು ಹೆಂಗೆ ಮಾಡ್ತಾರೆ ಅಂದರೆ ಶರಣು ಅನ್ನೋ ಕಾರಣಕ್ಕೆ ತುಂಬ ಆ ವಿನಯಾನ ಹೆಂಗೆ ತೋರಿಸ್ಬಿಡ್ತಾರೆ ಅಂದರೆ ಪೇದೆಗಳು ವಿನಯ ತೋರಿಸ್ಬಿಡ್ತಾರೆ ಪೇದೆಗಳು ಡಿ ಸಿ ಪಿಗಳು ಮುಂದೆ ಮಾಡಿದಾಗೆ ಆ ಥರ ಇರಲಿಲ್ಲ ಅವನು ಬಿಜ್ಜಳನ್ನೇ ಕೇರ್ ಮಾಡ್ತಾ ಇರಲಿಲ್ಲ ಅವನು ಯಾವ ರಾಜ ಇದ್ರೆ ನನಗೇನು ಅಂತಿದ್ದ ಬತ್ತಿ ಸಾಯುಧವ ನೀನು ಯಾಕೆ ಅಭ್ಯಾಸ ಮಾಡ್ತೀಯ ಒಂದು ಆಯುಧ ಎಕ್ಸ್ಪರ್ಟ್ ಆಗು ಆರ್ಡಿನರಿ ಶಬ್ದನ ಅದು ಅದು ಏನು ಅಂತ ನನಗೆ ಗೊತ್ತಿಲ್ಲ ಹೇಗೆ ಯೋಚನೆ ಮಾಡ್ದ ಅಂತ ನಾನು ಮಾರ್ಷಲ್ ಆರ್ಟ್ಸ್ ಇದು ಎಲ್ಲದರಲ್ಲಿ ಎಕ್ಸ್ಪರ್ಟ್ ಆಗಿ ಹೇಳ್ತೀನಿ ಒಂದು ಟೆಕ್ನಿಕಲ್ ನೀನು ಎಕ್ಸ್ಪರ್ಟ್ ಆಗೋ ಸಾಕು ಅಂತಾರೆ ಒಂದು ವೆಪನ್ನಲ್ಲಿ ಅದನ್ನು ಆ ಕಾಲದಲ್ಲಿ ಸುಮಾರು 1000 ವರ್ಷಗಳ ಇಲ್ಲ 800 ವರ್ಷಗಳ ಹಿಂದೆ ಅವನು ಹೇಳಿದಾನೆ ಅಂದರೆ ತಮಾಷೆನ 1800 ಏನು ಸೊ ಮಹಾಯೋಧ ಅವನು ಆ ಯೋಧನ ಹೆಂಗೆ ತೋರಿಸ್ಬೇಕು ಅನ್ನೋದನ್ನೇ ಮಾಡಿಲ್ಲ ಸೊ ಅದು ಭಾಳ ಇಷ್ಟ ಇದೆ ನನಗೆ ಒಂದಿನ ನಮ್ಮ ಬಸವ ಅವನು ಲಿಂಗಾಯತರಿಗೆ ಸೀಮಿತ ಆಗಿರೋ ಬಸವ ಅಲ್ಲ ಇದನ್ನು ಲಿಂಗಾಯತರಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗನ ಬಸವ ಬಸವಣ್ಣ ಅವ್ರ ಮನೆಗೆ ಅವ್ರ ಬದುಕಿಗೆ ಅವ್ರ ಉಸಿರಿಗೆ ಅವರ ಪರಿಸರಕ್ಕೆ ಸೇರಿದವನು ಇವನು ಸೊ ತುಂಬ ಇಷ್ಟ ಇದೆ